ನಮಸ್ತೆ ವೀಕ್ಷಕರೇ. ತಂತ್ರಜ್ಞಾನಕ್ಕೆ ಶಿಕ್ಷಣವನ್ನು ಬೆಂಬಲಿಸುವ ಅಪಾರ ಸಾಮರ್ಥ್ಯವಿದೆ. ಈ ಮನೋನಕ್ಷೆಯು ಬೋಧನೆ, ಕಲಿಕೆ ಮತ್ತು ಮೌಲ್ಯಾಂಕನವನ್ನು ಬೆಂಬಲಿಸುವ ಕೆಲವು ಜನಪ್ರಿಯ ಫ್ರೀ ಓಪನ್ ಸೋರ್ ಸಾಫ್ಟ್ವೇರ್ ಸಾಧನಗಳನ್ನು ತೋರಿಸುತ್ತದೆ. ನಾವೀಗ ಅವುಗಳ ಬಳಕೆಯನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ICT ಸಾಧನಗಳನ್ನು ಅನ್ವೇಷಿಸೋಣ. ತ್ರಿಕೋನದ ಆಂತರಿಕ ಕೋನಗಳ ಮೊತ್ತ 180 ಡಿಗ್ರಿ ಎಂದು ನಾವೆಲ್ಲರೂ ಕಲಿತಿದ್ದೇವೆ. ಸಾಮಾನ್ಯವಾಗಿ ಶಿಕ್ಷಕರು ತ್ರಿಕೋನವನ್ನು ರಚಿಸ್ತಾರೆ, ಕೋನಗಳನ್ನು ಅಳೀತಾರೆ ಮತ್ತು ಈ ಹೇಳಿಕೆಯನ್ನು ಸಾಬೀತುಪಡಿಸ್ತಾರೆ. ಕೆಲವು ತರಗತಿಗಳಲ್ಲಿ ಶಿಕ್ಷಕರು ಇದನ್ನು ಚಟುವಟಿಕೆಯಾಗಿ ನಡೆಸ್ತಾರೆ ಮತ್ತು ಎಲ್ಲ ವಿದ್ಯಾರ್ಥಿಗಳು, ಗರಿಷ್ಠ 60 ವಿದ್ಯಾರ್ಥಿಗಳು, ಒಂದೊಂದು ತ್ರಿಕೋನವನ್ನು ರಚಿಸ್ತಾರೆ ಮತ್ತು ಹೇಳಿಕೆಯನ್ನು ಸಾಬೀತುಪಡಿಸ್ತಾರೆ. ಆದರೆ ಸಂಶೋಧನಾ ಅಧ್ಯಯನವೊಂದರಲ್ಲಿ 86.4% ವಿದ್ಯಾರ್ಥಿಗಳು ಈ ಹೇಳಿಕೆಯು ಎಲ್ಲ ತ್ರಿಕೋನಗಳಿಗೂ ಅನ್ವಯಿಸುತ್ತದೆ ಎನ್ನುವುದನ್ನು ನಂಬೋದಿಲ್ಲ ಎಂಬುದಾಗಿ ವರದಿ ಮಾಡಿದ್ದಾರೆ. ಏಕೆಂದರೆ ಶಿಕ್ಷಕರು ಕೇವಲ ಒಂದು ತ್ರಿಕೋನವನ್ನು ತೋರಿಸುವುದನ್ನು ಮಾತ್ರ ಅವರು ನೋಡಿದ್ದಾರೆ, ಅಥವಾ ಅವರು ಯಾವಾಗಲೂ ಯಾವುದಾದರೊಂದು ಚಟುವಟಿಕೆಯನ್ನು ನಡೆಸಿದ್ದಾರೆ ಮತ್ತು 40-60% ಕಡಿಮೆ ಸಂಖ್ಯೆಯ ತ್ರಿಕೋನಗಳಿಗಷ್ಟೇ ಈ ಹೇಳಿಕೆಯನ್ನು ಸಾಬೀತುಪಡಿಸೋದಕ್ಕೆ ಪ್ರಯತ್ನಪಟ್ಟಿದ್ದಾರೆ. ಅಂತಹ ಸಂದರ್ಭಗಳಲ್ಲಿ ಸಾಮಾನ್ಯೀಕರಣಗಳನ್ನು ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ನಮಗೆ ತಂತ್ರಜ್ಞಾನ ಸಹಾಯ ಮಾಡುತ್ತೆ. ನಾನು ನಿಮಗೆ ಜಿಯೋಜಿಬ್ರಾ ಎಂಬ ಸಾಫ್ಟ್ವೇರ್ನ ಉದಾಹರಣೆಯನ್ನು ತೋರಿಸ್ತೇನೆ. ಜಿಯೋಜಿಬ್ರಾ ಎನ್ನುವುದು ಗಣಿತ, ವಿಜ್ಞಾನ ಮತ್ತು ಭೂವಿಜ್ಞಾನವನ್ನು ಕಲಿಸಲು ಬಳಸಬಹುದಾಗಿರತಕ್ಕಂತಹ ಸಾಫ್ಟ್ವೇರ್ ಆಗಿದೆ. ಕೆಲವರು ಇದನ್ನು ಅರ್ಥಶಾಸ್ತ್ರ ಮತ್ತು ಭಾಷೆಯನ್ನು ಕಲಿಸಲು ಸಹ ಬಳಸ್ತಾರೆ. ನಾನೀಗ ತ್ರಿಕೋನದ ಆಂತರಿಕ ಕೋನಗಳ ಮೊತ್ತ 180 ಡಿಗ್ರಿ ಈ ಸಾಮಾನ್ಯೀಕರಣವನ್ನು ಕಲಿಯಲು ಈ ಸಾಫ್ಟ್ವೇರ್ ನಮಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೇನೆ. ನೀವಿಲ್ಲಿ ಪರದೆ ಮೇಲೆ ಕೋನಗಳನ್ನು ಗುರುತಿಸಿರುವ ತ್ರಿಕೋನ ಮತ್ತು ಕೋನಗಳ ಮೊತ್ತ 180 ಡಿಗ್ರಿ ಎಂದು ಗುರುತಿಸಿರುವುದನ್ನು ನೋಡಬಹುದು. ಈ ತ್ರಿಕೋನವು ಸಹ ಬೋರ್ಡ್ನ ಮೇಲೆ ಶಿಕ್ಷಕರು ರಚಿಸುವ ತ್ರಿಕೋನದಂತೆಯೇ ಇರುತ್ತೆ. ಆದರೆ ಇಲ್ಲಿ ಜಿಯೋಜಿಬ್ರಾ ಸಾಫ್ಟ್ವೇರ್ನ ಕ್ರಿಯಾತ್ಮಕ ಸ್ವರೂಪದಿಂದಾಗಿ ನಾವು ತ್ರಿಕೋನದ ಶೃಂಗಗಳನ್ನು ಎಳಿಬಹುದು. ನೀವಿಲ್ಲಿ ನೋಡಬಹುದು, ಕೋನಗಳು ಬದಲಾಗ್ತಲೇ ಇರ್ತವೆ, ಆದರೆ ಮೊತ್ತ ಯಾವಾಗಲೂ 180 ಡಿಗ್ರಿಯಾಗಿಯೇ ಉಳಿಯುತ್ತೆ. ಇದನ್ನು ವಿದ್ಯಾರ್ಥಿಗಳಿಗೆ ತೋರಿಸಲಾಯಿತು. 1 ಸೆಕೆಂಡ್ನಲ್ಲಿ ನಾವು 100 ತ್ರಿಕೋನಗಳನ್ನು ತೋರಿಸಬಹುದಾಗಿರೋದನ್ನು ನೀವಿಲ್ಲಿ ನೋಡಬಹುದು. ಆದ್ದರಿಂದ ನಮ್ಮ ತರಗತಿಯಲ್ಲಿ ನಾವು ಅಂತಹ ICT ಸಾಧನಗಳನ್ನು ಬಳಸಿದಾಗ ಎಣಿಸಲಾರದಷ್ಟು ತ್ರಿಕೋನಗಳಿಗೆ ಇದು ನಿಜ ಅಂತನ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ವಾಸ್ತವಿಕ ಹೇಳಿಕೆಯ ಬದಲು ಇದೊಂದು ಸಾಮಾನ್ಯೀಕರಣ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ಸಹ ಇದು ಅವರಿಗೆ ಸಹಾಯ ಮಾಡುತ್ತೆ. ಪೆಟ್ ಎಂಬ ಹೆಸರಿನ ಇನ್ನೊಂದು ಸಾಫ್ಟ್ವೇರ್ ಸಾಧನದ ಉದಾಹರಣೆಯನ್ನು ನೋಡೋಣ. ಪೆಟ್ನಲ್ಲಿ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ, ಭೂವಿಜ್ಞಾನಗಳಿಗೆ ಹಾಗೂ ಗಣಿತಶಾಸ್ತ್ರಕ್ಕೂ ಸಹ ನೀವು ಸಿಮ್ಯುಲೇಷನ್ಗಳನ್ನು ನೋಡಬಹುದು. ನಾವೆಲ್ಲರೂ ನಮ್ಮ ಶಿಕ್ಷಣದ ಹಿರಿಯ ಪ್ರಾಥಮಿಕ ಹಂತದ ವಿಜ್ಞಾನದಲ್ಲಿ pH ಮೌಲ್ಯದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ವಿಜ್ಞಾನ ಶಿಕ್ಷಕರ ಸಮಾವೇಶವೊಂದರಲ್ಲಿ ಪ್ರಶ್ನೆಯನ್ನು ಕೇಳಲಾಯಿತು, ನೀರಿನ pH ಮೌಲ್ಯ ಎಷ್ಟು ಎಂದು. ತಕ್ಷಣವೇ ಸರಿಯಾದ ಉತ್ತರವನ್ನು ನೀಡಿದರು. ಮುಂದಿನ ಪ್ರಶ್ನೆಯಾಗಿತ್ತು, ರಕ್ತದ pH ಮೌಲ್ಯ ಎಷ್ಟು? ಅನೇಕರಿಗೆ ಉತ್ತರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಏಕೆ ಅಂತ ಕೇಳಿದಾಗ ಅವರು ಹೇಳಿದರು, ತಮ್ಮ ರಕ್ತದ pH ಮೌಲ್ಯವನ್ನು ಎಂದಿಗೂ ಪರೀಕ್ಷೆ ಮಾಡಿರಲಿಲ್ಲ ಎಂದು. ಶಿಕ್ಷಕರಿಗೆ ಒಂದು ಸಿಮ್ಯುಲೇಷನನ್ನು ತೋರಿಸಲಾಯಿತು ಮತ್ತು ರಕ್ತಕ್ಕೆ ನೀರನ್ನು ಸೇರಿಸಿದಾಗ pH ಮೌಲ್ಯ ಏನಾಗುತ್ತೆ ಎಂಬ ಪ್ರಶ್ನೆಯನ್ನು ಸಹ ಕೇಳಲಾಯಿತು. ನಾವು ಇಲ್ಲಿ ನೀರಿನ pH ಮೌಲ್ಯ 7 ಎಂಬುದನ್ನು ನೋಡಬಹುದು. ನಾವು ರಕ್ತವನ್ನು ತೆಗೆದುಕೊಂಡು ಪರಿಶೀಲಿಸೋಣ. ರಕ್ತದ pH ಮೌಲ್ಯ ಎಷ್ಟು? ಇದು ಸುಮಾರು 7.4 ಎಂದು ತೋರಿಸುತ್ತೆ. ನಾನು ಅದಕ್ಕೆ ನೀರು ಸೇರಿಸಿದಾಗ ಏನಾಗುತ್ತೆ pH ಮೌಲ್ಯವನ್ನು ಗಮನಿಸೋಣ. ರಕ್ತಕ್ಕೆ ನೀರನ್ನು ಸೇರಿಸಿದಂತೆ pH ಮೌಲ್ಯ ಕಡಿಮೆ ಆಗುತ್ತಾ? pH ಮೌಲ್ಯ ಏಕೆ ಕಡಿಮೆ ಆಯಿತು ಎಂಬ ಪ್ರಶ್ನೆಯನ್ನು ಶಿಕ್ಷಕರಿಗೆ ಕೇಳಲಾಯಿತು. ಸಾರರಿಕ್ತಗೊಳಿಸುವಿಕೆಯಿಂದಾಗಿ pH ಮೌಲ್ಯ ಕಡಿಮೆಯಾಗಿದೆ ಎಂಬುದು ಶಿಕ್ಷಕರ ಪ್ರತಿಕ್ರಿಯೆಯಾಗಿತ್ತು. ಈಗ ಈ ತೀರ್ಮಾನ ನಿಜವೇ ಅನ್ನೋದನ್ನು ಚಿಕನ್ ಸೂಪ್ನ ಉದಾಹರಣೆಯೊಂದಿಗೆ ಪರಿಶೀಲನೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ನಾನು ಚಿಕನ್ ಸೂಪನ್ನು ತೆಗೆದುಕೊಂಡಿದ್ದೇನೆ. ಇದರ pH ಮೌಲ್ಯ ಎಷ್ಟು? ಇದು 5.80 ಆಗಿದೆ. ಅದಕ್ಕೆ ನೀರನ್ನು ಸೇರಿಸೋಣ ಮತ್ತು pH ಮೌಲ್ಯವನ್ನು ಗಮನಿಸೋಣ. ನೀರನ್ನು ಸೇರಿಸಿದಂತೆ ಚಿಕನ್ ಸೂಪ್ನ pH ಮೌಲ್ಯದಲ್ಲಾಗುವ ಬದಲಾವಣೆ ಏನು? pH ಮೌಲ್ಯ ಹೆಚ್ಚಾಗ್ತಾ ಇರೋದನ್ನು ನೀವು ಇಲ್ಲಿ ಗಮನಿಸಬಹುದು. ಆದ್ದರಿಂದ ಸಾರರಿಕ್ತಗೊಳಿಸುವಿಕೆಯಿಂದಾಗಿ pH ಮೌಲ್ಯ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ತೀರ್ಮಾನ ನಿಜವಲ್ಲ.
ಇದು ಏಕೆ ಹೀಗಾಗ್ತಾ ಇದೆ ಎಂದು ಶಿಕ್ಷಕರು ಯೋಚಿಸುವಂತೆ ಮತ್ತೆ ಪುನರ್ವಿಮರ್ಶೆ ಮಾಡುವಂತೆ ಮಾಡಿತು. ನಮ್ಮ ತರಗತಿಗಳಲ್ಲೂ ಸಹ ಇದೇ ಪರಿಸ್ಥಿತಿ ಇದೆ. ಸಂಪನ್ಮೂಲಗಳ ಕೊರತೆ, ಮೂಲಸೌಕರ್ಯಗಳ ಅಲಭ್ಯತೆ, ತರಗತಿಯ ದೊಡ್ಡ ಗಾತ್ರ ಇತ್ಯಾದಿಗಳಿಂದಾಗಿ ನಮ್ಮ ಮಕ್ಕಳಿಗೆ ಅನ್ವೇಷಿಸಲು ಅವಕಾಶವನ್ನು ಒದಗಿಸೋದು ನಮಗೆ ಅನೇಕ ಬಾರಿ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿಯ ಸಿಮ್ಯುಲೇಷನ್ಗಳು ಸ್ವತಃ ಅನ್ವೇಷಿಸುವ ಮೂಲಕ ಮಕ್ಕಳು ಜ್ಞಾನವನ್ನು ಅನ್ವೇಷಿಸಲು ಮತ್ತು ಕಟ್ಟಿಕೊಳ್ಳಲು ಸಹಾಯ ಮಾಡುತ್ತವೆ. ಆರ್ಟ್ ಅಂಡ್ ಕಲ್ಚರ್ ಎಂಬ ಹೆಸರಿನ ಮತ್ತೊಂದು ವೆಬ್ಸೈಟ್ನ ಉದಾಹರಣೆಯನ್ನು ನೋಡೋಣ. ನಿಮ್ಮ ಪ್ಲೇಸ್ಟೋರ್ನಿಂದ ಸುಲಭವಾಗಿ ಡೌನ್ಲೋಡ್ ಮಾಡಬಹುದಾಗಿರ್ತಕ್ಕಂಥ ಇದರ ಮೊಬೈಲ್ ಅಪ್ಲಿಕೇಶನ್ ಸಹ ಲಭ್ಯ ಇದೆ. ಇದು ಡಿಜಿಟಲ್ ರೂಪದಲ್ಲಿ 2000 ಹೆಚ್ಚು ವಸ್ತು ಸಂಗ್ರಹಾಲಯಗಳನ್ನು ಹೊಂದಿದೆ ಮತ್ತದು ತತ್ಕ್ಷಣಕ್ಕೆ ನಮಗೆ ನಿಜವಾಗಿಯೂ ಭೇಟಿ ನೀಡೋದಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂತಹ ಹಲವಾರು ಪುರಾತತ್ವಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಸ್ಥಳಗಳ ಮಿಥ್ಯ ಅಥವಾ ವರ್ಚುವಲ್ ಪ್ರವಾಸ ಮಾಡೋದಕ್ಕೆ ಅವಕಾಶವನ್ನು ಒದಗಿಸುತ್ತೆ. ನಮ್ಮಲ್ಲಿ ಎಷ್ಟು ಮಂದಿ ಅಜಂತಾ ಮತ್ತು ಎಲ್ಲೋರ ಗುಹೆಗಳಿಗೆ ಭೇಟಿ ನೀಡಿದ್ದೇವೆ? ನಮ್ಮಲ್ಲಿ ಎಷ್ಟು ಮಂದಿ ಲಂಡನ್ನ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಬಹುದು? ಈ ಎಲ್ಲ ಸ್ಥಳಗಳಿಗೆ ಭೇಟಿ ನೀಡೋದಕ್ಕೆ ನಾವು ಎಲ್ಲ ಕಡೆ ದೈಹಿಕವಾಗಿ ಪ್ರಯಾಣ ಮಾಡೋದು ಸಾಧ್ಯ ಇಲ್ಲ. ಆದರೆ ಈ ನಿರ್ದಿಷ್ಟ ಪ್ಲ್ಯಾಟ್ಫಾರಂನ ವರ್ಚುವಲ್ ಪ್ರವಾಸವನ್ನು ಒದಗಿಸುವಂತಹ ಆಯ್ಕೆ ಈ ಸ್ಥಳಗಳಿಗೆ ಹೋಗಲು ಮತ್ತು ನಿಜವಾಗಿಯೂ ಅನ್ವೇಷಣೆ ಮಾಡಲು ನಮಗೆ ಸಹಾಯ ಮಾಡುತ್ತೆ. ನಾನು ನಿಮ್ಮನ್ನು ವರ್ಚುವಲ್ ಪ್ರವಾಸಕ್ಕೆ ಕರೆದೊಯ್ತೇನೆ. ಈ ಆರ್ಟ್ ಆ್ಯಂಡ್ ಕಲ್ಚರ್ ವೆಬ್ಸೈಟ್ನಲ್ಲಿ ನೀವು ಯಾವ ಸ್ಥಳಗಳಿಗೆ ಭೇಟಿ ನೀಡಲು ಬಯಸ್ತೀರಿ ಎಂಬುದನ್ನು ಇಲ್ಲಿ ಹುಡುಕಬಹುದು. ಉದಾಹರಣೆಗೆ ಭಾರತದ ಎಲ್ಲ ಪುರಾತತ್ವ ಸ್ಥಳಗಳನ್ನು ಹುಡುಕೋಣ. ನಾನು ಇಲ್ಲಿ ಆರ್ಕಿಯೊಲಾಜಿಕಲ್ ಸರ್ವೆ ಇನ್ ಇಂಡಿಯಾ ಅಂತ ಟೈಪ್ ಮಾಡ್ತಿದ್ದೇನೆ. ಭಾರತದಲ್ಲಿ ಆರ್ಕಿಯೊಲಾಜಿಕಲ್ ಸರ್ವೆ ಇನ್ ಇಂಡಿಯಾ ನೋಡ್ಕೊಳ್ತಕ್ಕಂತಹ ಎಲ್ಲ ಸ್ಥಳಗಳನ್ನು ನೀವು ಇದರಲ್ಲಿ ನೋಡಬಹುದು. ನೀವು ಕೋಲ್ಕತ್ತಾದ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿಲ್ಲದೆ ಇದ್ದರೆ ನೀವು ಇದನ್ನು ಕ್ಲಿಕ್ ಮಾಡಬಹುದು. ವಸ್ತು ಸಂಗ್ರಹಾಲಯದಲ್ಲಿ ಲಭ್ಯವಿರುವುದನ್ನು ಅನ್ವೇಷಣೆ ಮಾಡೋದಕ್ಕೆ ನಾವೀಗ ಪ್ರಯತ್ನ ಮಾಡೋಣ. ಭಾರತೀಯ ಸಂಸ್ಕೃತಿಯಲ್ಲಿ ಬುದ್ಧನ ಜೀವನದ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಹೇಳ್ತಕ್ಕಂತಹ 7 ಕಥೆಗಳು ಇಲ್ಲಿವೆ ಅನ್ನೋದನ್ನು ನೀವು ನೋಡಬಹುದು. ಆದ್ದರಿಂದ ನೀವು ಇದನ್ನು ಕ್ಲಿಕ್ ಮಾಡಿದಾಗಲೆಲ್ಲ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಇಲ್ಲಿರುವ ಎಲ್ಲ ಪ್ರದರ್ಶಿಕೆಗಳನ್ನು ನೋಡಬಹುದು. ಇಲ್ಲಿ ಸಂಪನ್ಮೂಲಗಳು ದೃಶ್ಯಗಳ ರೂಪದಲ್ಲಿ ನಮಗೆ ಲಭ್ಯ ಇವೆ. ಸಂಪನ್ಮೂಲಗಳು ವರ್ಚುವಲ್ ಪ್ರವಾಸಗಳ ರೂಪದಲ್ಲಿಯೂ ಸಹ ಲಭ್ಯ ಇವೆ. ನಾವೀಗ ಅಜಂತಾ ಮತ್ತು ಎಲ್ಲೋರ ಗುಹೆಗಳಿಗೆ ಒಂದು ಸಣ್ಣ ಪ್ರವಾಸ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ಎಲ್ಲೋರ ಗುಹೆಗಳನ್ನು ಇಲ್ಲಿ ನೋಡಬಹುದು. ಗುಹೆಯ ಒಂದು ಭಾಗವನ್ನು ತೋರಿಸುವ ಚಿತ್ರಗಳಲ್ಲಿ ಒಂದನ್ನು ಆಯ್ಕೆ ಮಾಡೋಣ. ನೀವಿಲ್ಲಿ ನೋಡಬಹುದು, ಇವು ಅಜಂತಾ ಮತ್ತು ಎಲ್ಲೋರ ಗುಹೆಗಳ ಕುರಿತಾದಂತಹ ದೃಶ್ಯಗಳು. ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ವರ್ಚುವಲ್ ಟ್ರಿಪ್ ಮಾಡಬಹುದು ಅಥವಾ ವರ್ಚುವಲ್ ಟ್ರಿಪ್ಗೆ ನಿಮ್ಮ ಮೊಬೈಲ್ ಅಪ್ಲಿಕೇಶನನ್ನು ಸಹ ಬಳಸಬಹುದು. ಸಮಾಜ ವಿಜ್ಞಾನವನ್ನು ಕಲಿಸೋದಕ್ಕೆ ಇದು ಬಹಳ ಉಪಯುಕ್ತವಾಗಿರತಕ್ಕಂತಹ ವರ್ಚುವಲ್ ಪ್ರವಾಸ ಆಗಿದೆ. ಅದರಲ್ಲೂ ವಿಶೇಷವಾಗಿ ಇತಿಹಾಸ, ಭೂಗೋಳಗಳನ್ನು ದೃಶ್ಯೀಕರಣದ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ನಾವು ಭೂಗೋಳ ತರಗತಿಗಳನ್ನು ಅನುಕೂಲಿಸುವಾಗಲೆಲ್ಲ ಬಹುತೇಕ ಅಟ್ಲಾಸನ್ನು ಮಾತ್ರ ತರಗತಿ ತೆಗೆದುಕೊಂಡು ಹೋಗ್ತೇವೆ ಅಥವಾ ನಕ್ಷೆಗಳು ಮತ್ತು ಗ್ಲೋಬನ್ನು ತರಗತಿ ತೆಗೆದುಕೊಂಡು ಹೋಗ್ತೇವೆ. 40 ಹೆಚ್ಚು ಮಕ್ಕಳನ್ನು ಹೊಂದಿರತಕ್ಕಂತಹ ತರಗತಿನಲ್ಲಿ ನಾವು ಎಲ್ಲ ಮಕ್ಕಳಿಗೆ ಗ್ಲೋಬ್ ಅಥವಾ ಮ್ಯಾಪನ್ನು ಪರಿಣಾಮಕಾರಿಯಾಗಿ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ಡಿಜಿಟಲ್ ಗ್ಲೋಬ್ಗಳು ತುಂಬ ಉಪಯುಕ್ತವಾಗಿದ್ದಾವೆ. ಮಾರ್ಬಲ್ ಹೆಸರಿನ ಈ ಸಾಫ್ಟ್ವೇರ್ ಸಾಧನ ಹಲವಾರು ವೈಶಿಷ್ಟ್ಯಗಳೊಂದಿಗೆ ಡಿಜಿಟಲ್ ಗ್ಲೋಬನ್ನು ತೋರಿಸೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇದು ಗ್ಲೋಬನ್ನು ತೋರಿಸುವ ಆಯ್ಕೆಯನ್ನಷ್ಟೇ ಅಲ್ಲ, ನೀವಿಲ್ಲಿ ವೀಕ್ಷಿಸಬಹುದು, ನೀವು ಗ್ಲೋಬನ್ನು ತಿರುಗಿಸಬಹುದು, ಅದನ್ನು ಜೂಮ್ ಮಾಡಬಹುದು, ನೀವು ಝೂಮ್ಔಟ್ ಸಹ ಮಾಡಬಹುದು ಮತ್ತು ಒಂದೇ ಒಂದು ಕ್ಲಿಕ್ನಲ್ಲಿ ನೀವು ರಾಜಕೀಯ ನಕ್ಷೆಯಿಂದ ಭೌಗೋಳಿಕ ನಕ್ಷೆಗೆ, ಉಪಗ್ರಹ ನೋಟಕ್ಕೆ ಸುಲಭವಾಗಿ ಬದಲಾಯಿಸಬಹುದು. ಆದ್ದರಿಂದ ನಿಮ್ಮ ತರಗತಿಗಳಲ್ಲಿ ನೀವು ಯಾವುದನ್ನು ಕಲಿಸ್ತಿದ್ರೂ ಒಂದು ಕ್ಲಿಕ್ನಲ್ಲಿ ಒಂದರಿಂದ ಇನ್ನೊಂದು ಮೋಡ್ಗೆ ಬದಲಾಯಿಸೋದು ನಿಮಗೆ ಸುಲಭ ಆಗಿದೆ. ಡಿಜಿಟಲ್ ಗ್ಲೋಬ್ನ ಸಾಮರ್ಥ್ಯ ಇದು. ಈ ಮಾರ್ಬಲ್ ಸಾಫ್ಟ್ವೇರ್ನ 0.001 ಭಾಗ ವೈಶಿಷ್ಟ್ಯಗಳನ್ನು ಸಹ ನಾನು ನಿಮಗೆ ತೋರಿಸ್ಕೊಟ್ಟಿಲ್ಲ. ಆದರೆ ಈ ರೀತಿಯ ಡಿಜಿಟಲ್ ಗ್ಲೋಬ್ಗಳು ಹೆಚ್ಚಿನದನ್ನು ಅನ್ವೇಷಿಸಲು ನಿಮಗೆ ಸಹಾಯ ಮಾಡುತ್ತವೆ. ಭುವನ್ ಎಂದು ಕರೆಯಲಾಗುವ ಇನ್ನೊಂದು ಸಾಫ್ಟ್ವೇರ್ ಸಾಧನ ಇದೆ. ಸರ್ಕಾರದ ಉಪಕ್ರಮ ಇದಾಗಿದ್ದು ಇದನ್ನು ಸಮಾಜ ವಿಜ್ಞಾನ ಶಿಕ್ಷಕರು ಬಳಸಬಹುದಾಗಿದೆ. ಸಮಾಜ ವಿಜ್ಞಾನ ಶಿಕ್ಷಕರು ಮಾತ್ರ ಅಲ್ಲದೇನೆ ಇತಿಹಾಸ ಮತ್ತು ಸ್ಥಳಗಳ ಬಗ್ಗೆ ಮಾತನಾಡೋದಕ್ಕೆ ಇತರ ಶಿಕ್ಷಕರು ಸಹ ತಮ್ಮ ತರಗತಿಗಳಲ್ಲಿ ಇದನ್ನು ಬಳಸಬಹುದು. ಪ್ರಾಥಮಿಕ ಹಂತದಲ್ಲಿ ಕಲಿಕಾರ್ಥಿಗಳ ಭಾಗವಹಿಸುವಿಕೆಯನ್ನು ಮತ್ತು ಸಂತೋಷದಾಯಕ ಕಲಿಕೆಯನ್ನು ಉತ್ತೇಜಿಸಲು ಶಿಕ್ಷಕರು ಡಿಜಿಟಲ್ ಆಟಗಳನ್ನು ಬಳಸಬಹುದು. ಜಿ ಕಾಂಪ್ರಿಸ್ ಅಂತಹ ಒಂದು ಆಟದ ಪ್ಯಾಕೇಜ್ ಆಗಿದೆ. ಅದು ಭಾಷೆ, ವಿಜ್ಞಾನ,
ಗಣಿತ ಇತ್ಯಾದಿಗಳನ್ನು ಒಳಗೊಂಡಿರತಕ್ಕಂತಹ ಹಲವಾರು ಶೈಕ್ಷಣಿಕ ಆಟಗಳನ್ನು ಹೊಂದಿದೆ. ಜಿ ಕಾಂಪ್ರೆಸ್ನಲ್ಲಿನ ಕೆಲವು ಆಟಗಳ ಉದಾಹರಣೆಗಳನ್ನು ನೋಡೋಣ. ನಾನು ಇದರ ಮೇಲೆ ಕ್ಲಿಕ್ ಮಾಡಿದಾಗ ಗಣಿತಶಾಸ್ತ್ರದ ಪ್ರಾಥಮಿಕ ಹಂತದವರೆಗಿನ ಲೆಕ್ಕಾಚಾರ, ರೇಖಾಗಣಿತ ಮತ್ತು ಸಂಖ್ಯೆಗಳಿಗೆ ಸಂಬಂಧಿಸಿದ ಆಟಗಳಿವೆ ಎಂಬುದನ್ನು ನೀವಿಲ್ಲಿ ನೋಡಬಹುದು. ಇದರಲ್ಲಿ ಹಲವಾರು ಭಾಷಾ ಆಟಗಳು ಸಹ ಇರೋದನ್ನು ನೀವು ನೋಡಬಹುದು. ಇವೆಲ್ಲವೂ ಕೂಡ ಉಚಿತ ಮತ್ತು ಮುಕ್ತ ಮೂಲ ಆಟಗಳಾಗಿದೆ. ಇವುಗಳನ್ನು ಅನುವಾದಿಸಬಹುದು ಮತ್ತು ಇದರ ಇಂಟರ್ಫೇಸನ್ನು ನಿಮ್ಮ ಸ್ವಂತ ಭಾಷೆಗೆ ಸಹ ಭಾಷಾಂತರ ಮಾಡಬಹುದು. ಎಜುಕೇಟಿವ್ 8 ಎನ್ನುವುದು ಪ್ರಾಥಮಿಕ ಹಂತದ ಆಟಗಳನ್ನು ಹೊಂದಿರುವ ಮತ್ತೊಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಸಾಧನ ಆಗಿದೆ. ಟಕ್ಸ್ ಮ್ಯಾಥ್ ಎಂಬ ಇನ್ನೊಂದು ಸಾಫ್ಟ್ವೇರ್ ಸಾಧನದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಟಕ್ಸ್ ಮ್ಯಾಥ್ ಗಣಿತದ ಆಟಗಳ ಸಾಫ್ಟ್ವೇರ್ ಆಗಿದ್ದು ಇದನ್ನು ವೈಯಕ್ತಿಕವಾಗಿ ಮತ್ತು ಗುಂಪುಗಳಾಗಿ ಸಹ ಆಡಬಹುದು. ಈ ಆಟ ಮಗುವಿಗೆ ಆಟದ ಜೊತೆಗೆ ಗಣಿತವನ್ನು ಕಲಿಯಲು ಮತ್ತು ಅಭ್ಯಾಸ ಮಾಡಲು ಸಹ ಸಹಾಯ ಮಾಡುತ್ತೆ. ಈ ಆಟಗಳನ್ನು ಶಿಕ್ಷಕರು ಬೋಧನೆಯ ಸಮಯದಲ್ಲಿ ಅಥವಾ ಮೌಲ್ಯಾಂಕನಕ್ಕಾಗಿ ಅಥವಾ ಕೆಲವೊಮ್ಮೆ ಪುನರಾವರ್ತನೆಗಾಗಿ ಸಹ ಬಳಸಬಹುದು. ಮಗುವಿಗೆ ಅಭಿವ್ಯಕ್ತಿಪಡಿಸಲು ಸಹಾಯ ಮಾಡುವ ಕೆಲವು ಸಾಫ್ಟ್ವೇರ್ಗಳನ್ನು ತರಗತಿನಲ್ಲಿ ಬಳಸೋದು ಬಹಳ ಮುಖ್ಯ. ಉದಾಹರಣೆಗೆ ಟಕ್ಸ್ ಪೇಂಟ್ ಅನ್ನೋದು ಸ್ಟಾಂಪ್ ಡ್ರಾಯಿಂಗ್ ಮೂಲಕ ಮಗುವಿಗೆ ಅಭಿವ್ಯಕ್ತಿಸಲು ನೆರವಾಗ್ತಕ್ಕಂತಹ ಸಾಫ್ಟ್ವೇರ್ ಆಗಿದೆ. ವರ್ಗ 2ರ EVS ಪಾಠದಲ್ಲಿ ಮಕ್ಕಳು ಆವಾಸಗಳ ಬಗ್ಗೆ ತಿಳ್ಕೊಂಡ ನಂತರ ಮಕ್ಕಳಿಗೆ ಜಲದೃಶ್ಯವಿರುವ ಸನ್ನಿವೇಶವೊಂದರ ರೇಖಾಚಿತ್ರವನ್ನು ಬಿಡಿಸುವ ಚಟುವಟಿಕೆಯೊಂದನ್ನು ನೀಡಲಾಯಿತು. ಎಲ್ಲ ಕಲಿಕಾರ್ಥಿಗಳು ಈ ಟಕ್ಸ್ ಪೇಂಟನ್ನು ಬಳಸಿ ಮೀನು ಅಥವಾ ಸಮುದ್ರ ಕುದುರೆ ಮತ್ತು ಸಮುದ್ರದಲ್ಲಿ ಲಭ್ಯ ಇರತಕ್ಕಂತಹ ಕೆಲವು ಸಸ್ಯಗಳ ಮುದ್ರೆಗಳನ್ನು ಹಾಕುವ ಮೂಲಕ ಚಿತ್ರಿಸೋದಕ್ಕೆ ಪ್ರಾರಂಭಿಸಿದರು. ಒಂದು ಮಗು ಸಮುದ್ರದಲ್ಲಿ ಹಕ್ಕಿ ಚಿತ್ರವನ್ನು ಹಾಕ್ತು. ಆ ಮಗುವಿಗೆ ಆವಾಸ ಸ್ಥಾನದ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಅನ್ನೋದನ್ನು ಇದು ತೋರಿಸುತ್ತೆ. ಬಹುತೇಕ ಕಲಿಕಾರ್ಥಿಗಳು ಯಾವಾಗಲೂ ಎರಡು ದೊಡ್ಡ ಮೀನುಗಳ ಮುದ್ರೆಗಳನ್ನು ಸಣ್ಣ ಮೀನುಗಳ ಮುದ್ರೆಗಳೊಂದಿಗೆ ಚಿತ್ರಿಸಿರೋದನ್ನು ನಾವು ಗಮನಿಸಿದವು. ಯಾರಾದರೂ ಕಲಿಸದೇನೂ ಸಹ ಇದರಲ್ಲಿರ್ತಕ್ಕಂತಹ ವಸ್ತುಗಳ ಗಾತ್ರವನ್ನು ಬದಲಾಯಿಸೋದಕ್ಕೆ ಮಕ್ಕಳಿಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಇದು ತೋರಿಸಿಕೊಡುತ್ತೆ. ನಾವು ಯಾವಾಗಲೂ ಸಣ್ಣ ಮೀನುಗಳೊಂದಿಗೆ ಎರಡು ದೊಡ್ಡ ಮೀನುಗಳು ಏಕೆ ಎನ್ನುವಂತಹ ಪ್ರಶ್ನೆಯನ್ನು ಮಕ್ಕಳಿಗೆ ಕೇಳಿದವು. ಕಲಿಕಾರ್ಥಿಗಳು ಹೇಳಿದರು, ಎಲ್ರಿಗೂ ಒಂದು ಕುಟುಂಬ ಇರುತ್ತೆ, ಆದ್ದರಿಂದ ಮೀನು ಕೂಡ ಒಂದು ಕುಟುಂಬವನ್ನು ಹೊಂದಿರುತ್ತದೆ ಎಂದು. ಅವರು ಒಂದನೇ ವರ್ಗದ ಇಂಗ್ಲೀಷ್ನಲ್ಲಿ ಕುಟುಂಬದ ಬಗ್ಗೆ ಕಲಿತಿದ್ದಾರೆ ಮತ್ತು ಅವರು ಆ ಪರಿಕಲ್ಪನೆಯನ್ನು ವರ್ಗ 2ರ EVSನ ಚಟುವಟಿಕೆಯಲ್ಲಿ ಅನ್ವಯಿಸೋದಕ್ಕೆ ಸಮರ್ಥರಾಗಿದ್ದಾರೆ. ಮಗು ತಾನು ಕಲಿಯೋದನ್ನು ಸಮನ್ವಯಗೊಳಿಸಿಕೊಳ್ಳೋದು ಹೀಗೆ. ಒಂದು ಮೀನು ಇನ್ನೊಂದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋದು ಏಕೆ ಎನ್ನುವಂತಹ ಪ್ರಶ್ನೆಯನ್ನು ನಾವು ಕೇಳಿದವು. ಎಲ್ಲ ಮಕ್ಕಳು ಯಾವಾಗಲೂ ಕುಟುಂಬದಲ್ಲಿ ತಂದೆ ದೊಡ್ಡವರು ಮತ್ತು ತಾಯಿ ಚಿಕ್ಕವರು ಎಂದು ಕೂಗಲು ಪ್ರಾರಂಭಿಸಿದರು. ಈ ಸನ್ನಿವೇಶ ಜೆಂಡರ್ ಬಗ್ಗೆ ಅವರ ತಿಳುವಳಿಕೆ ಏನು ಅನ್ನೋದ್ರ ಬಗ್ಗೆ ನಮಗೆ ತೋರಿಸ್ಕೊಡುತ್ತೆ. ಒಂದು ಮಗು ತಕ್ಷಣವೇ ದೊಡ್ಡ ಮೀನಿನ ಮೇಲೆ ತಾಯಿ ಮತ್ತು ಸಣ್ಣ ಮೀನಿನ ಮೇಲೆ ತಂದೆ ಎಂದು ಟೈಪ್ ಮಾಡೋದಕ್ಕೆ ಪ್ರಾರಂಭಿಸಿತು. ಆದ್ದರಿಂದ ನಾವು ಆ ಮಗುವನ್ನು ನೀನು ಏಕೆ ಅದನ್ನು ಬದಲಾಯಿಸ್ತಾ ಇದ್ದೀ ಅಂತ ಕೇಳಿದ್ವು. ನನ್ನ ಕುಟುಂಬದಲ್ಲಿ ನನ್ನ ತಾಯಿ ನನ್ನ ಶುಲ್ಕವನ್ನು ಪಾವಿಸ್ತಾರೆ, ನನ್ನ ತಾಯಿ ಶಾಲೆಗೆ ಬರ್ತಾರೆ, ಪೋಷಕ ಶಿಕ್ಷಕರ ಸಭೆಗಳಿಗೆ ಹಾಜರಾಗ್ತಾರೆ, ಆದ್ದರಿಂದ ನನ್ನ ಕುಟುಂಬದಲ್ಲಿ ತಾಯಿ ದೊಡ್ಡವರು ಎಂದು ಹೇಳ್ತು. ಇದು ಮಗುವು ಜೆಂಡರ್ ಪರಿಕಲ್ಪನೆಯನ್ನು ವಿಕಾಸಗೊಳಿಸಿಕೊಳ್ಳುವಂತಹ ವಿಧಾನ. ಆದರೆ ಇದನ್ನು ವ್ಯಕ್ತಪಡಿಸಿದ್ದು ಮಾತ್ರ EVS ತರಗತಿನಲ್ಲಿ. ಒಂದು ಸಣ್ಣ ಮೀನಿನೊಂದಿಗೆ ಎರಡು ದೊಡ್ಡ ಮೀನುಗಳನ್ನು ಚಿತ್ರಿಸಿದ ಒಂದು ಮಗುವನ್ನು ನಾವು ನೋಡಿದ್ವು. ಬಹುಶಃ ಈ ಮಗು ಕುಟುಂಬದ ಒಂದೇ ಮಗು ಅಂತ ನಾವು ಭಾವಿಸಿದವು. ನಿನ್ನ ಚಿತ್ರದಲ್ಲಿ ಒಂದೇ ಒಂದು ಸಣ್ಣ ಮೀನು ಏಕೆ ಎಂದು ನಾವು ಮಗುವನ್ನು ಕೇಳಿದಾಗ ಮಗು ಹೇಳ್ತು, ನಾನು ಜಾಹೀರಾತನ್ನು ನೋಡಿದ್ದೇನೆ, ನಾವಿಬ್ಬರು ಮತ್ತು ನಮಗೆ ಒಂದು. TVಯಲ್ಲಿ ಜಾಹೀರಾತನ್ನು ನೋಡೋ ಮೂಲಕ ಮತ್ತು ತರಗತಿಯಲ್ಲಿ ಅವರು ಕಲಿಯೋದನ್ನು ಅನ್ವಯಿಸುವ ಮೂಲಕ ಎರಡನೇ ವರ್ಗದ ಮಗು ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಯೋಚಿಸ್ತಾ ಇರೋದನ್ನು ನೋಡಿ ನಮಗೆ ತುಂಬ ಆಶ್ಚರ್ಯ ಆಯಿತು. ಮಗುವಿನಲ್ಲಿ ಸಮನ್ವಯ ಕಲಿಕೆ ನಡೆಯೋದು ಹೀಗೆ. ಆದರೆ ಅಭಿವ್ಯಕ್ತಿಗಾಗಿ ಇರುವಂತಹ ಇಂತಹ ಸಾಧನಗಳ ಮೂಲಕ ಶಿಕ್ಷಕರು ಮಗು ಏನನ್ನು ಅರ್ಥ ಮಾಡಿಕೊಂಡಿದೆ ಮತ್ತು ಮಗುವಿಗೆ ಯಾವುದನ್ನು ಅಭಿವ್ಯಕ್ತಿಸಲು ಸಾಧ್ಯ ಅನ್ನೋದನ್ನು ಅರ್ಥ ಮಾಡ್ಕೋಬಹುದು. ಈ ರೀತಿಯಾಗಿ ಬೋಧನೆ, ಕಲಿಕೆ ಮತ್ತು ಮೌಲ್ಯಾಂಕನವನ್ನು ಸುಧಾರಿಸೋದಕ್ಕೆ ಶಿಕ್ಷಕರು ತರಗತಿಯಲ್ಲಿ ಬಳಸಬಹುದಾಗಿರ್ತಕ್ಕಂತಹ ಹಲವಾರು ತಂತ್ರಜ್ಞಾನಗಳು ಲಭ್ಯ ಇದೆ. ಆದರೆ ಈ ಕ್ಷಣದ ಅವಶ್ಯಕತೆ ಅಂದರೆ ಶಿಕ್ಷಕರು ಅಂತಹ ಸಾಧನಗಳನ್ನು ಅನ್ವೇಷಿಸಬೇಕು ಮತ್ತು ತರಗತಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿಸೋದಕ್ಕೆ ವಿಷಯ, ಶಿಕ್ಷಣಶಾಸ್ತ್ರ ಮತ್ತು ಸನ್ನಿವೇಶದ ಆಧಾರದ ಮೇಲೆ ಸೂಕ್ತ ಸಾಧನಗಳನ್ನು ಆರಿಸಿಕೊಳ್ಬೇಕು. ಈ ಸಾಫ್ಟ್ವೇರ್ ಸಾಧನಗಳ ಬಗ್ಗೆ ನೀವು ನಿಜವಾಗಲೂ ಕಲಿಬೇಕು ಅಂದರೆ ನೀವು ಎಲ್ಲಿ ಅನ್ವೇಷಣೆ ಮಾಡ್ತೀರಿ? ವೆಬ್ನಲ್ಲಿ ಅಪಾರ ಸಂಖ್ಯೆಯ ಸಂಪನ್ಮೂಲಗಳು ಲಭ್ಯವಿರೋದ್ರಿಂದ ಯಾವುದೇ ಸಾಫ್ಟ್ವೇರನ್ನು ಬಳಸೋದು ಹೇಗೆ ಎಂಬುದನ್ನು ನಾವು ಯಾವಾಗಲೂ ವೆಬ್ನಲ್ಲಿ ಅನ್ವೇಷಿಸಬಹುದು.
ಮತ್ತು ನಿಮ್ಮ ತರಗತಿನಲ್ಲಿ ಅಂತಹ ಸಾಧನಗಳನ್ನು ಬಳಸುವ ಬಗ್ಗೆ ಟ್ಯುಟೋರಿಯಲ್ ಹೊಂದಿರುವ NCERTಯ ವೆಬಿನಾರ್ ಪ್ಲಾಟ್ಫಾರ್ಮ್ನಲ್ಲಿ ಸಹ ನೀವು ಅನ್ವೇಷಿಸಬಹುದು. ನಿಮ್ಮ ಅನ್ವೇಷಣೆಯನ್ನು ಮುಂದುವರಿಸಿ ನಿಮ್ಮ ತರಗತಿಯನ್ನು ಆಸಕ್ತಿದಾಯಕ, ಅರ್ಥಪೂರ್ಣ, ಆಕರ್ಷಕ ಮತ್ತು ಸಂತೋಷದಾಯಕವಾಗಿಸಿ. ನಮಸ್ಕಾರಗಳು.